ವಿಜಯಪುರದಲ್ಲಿ ಹಫ್ತ ವಸೂಲಿಗೆ ಇಳಿದಿದ್ದ ಖಾಕಿ ಪಡೆಯ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಈಗ ಅಲ್ಲಿನ ಎಸ್ಪಿ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಕಾಶ್ ನಿಕಂ, ವಿಜಯಪುರದ ಪೊಲೀಸ್ ವರಿಷ್ಠಾಧಿಕಾರಿ ಆದೇಶವನ್ನು ಹೊರಡಿಸಿರುವುದು. ಗೋಳಗುಮ್ಮಟ ಠಾಣೆಯ ಎಎಸ್ಐ ಸಾವಿತ್ರಿ ಗುರಬಟ್ಟಿ ಹಾಗೂ ಮುಖ್ಯ ಪೇದೆ ಎಸ್ಎಂ ಗ್ವಾಡಗಿಮಠ ಅಮಾನತಾಗಿದ್ದಾರೆ. ಮರಳು ಲಾರಿ ಚಾಲಕರಿಂದ ಹಫ್ತ ವಸೂಲಿ ಮಾಡ್ತಾ ಇದ್ರು ಈ ಇಬ್ಬರು. ಇದರ ಕುರಿತಾಗಿ ದಿಗ್ವಿಜಯ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಅದರ ಮೇಜರ್ ಇಂಪ್ಯಾಕ್ಟ್ ಇದು. ವಿಜಯಪುರ ನಗರದ ಸಿಂದಗಿ ಬೈಪಾಸ್ ನಲ್ಲಿ ವಸೂಲಿ ಮಾಡ್ತಾ ಇದ್ದದ್ದು ದಿಗ್ವಿಜಯ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಗಿತ್ತು. ಅದನ್ನ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರಲಾಗಿ ಎಸ್ಪಿ ಪ್ರಕಾಶ್ ನಿಕಂ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಎಎಸ್ಐ ಸಾವಿತ್ರಿ ಗುರಬಟ್ಟಿ, ಇವರು ಗೋಳಗುಮ್ಮಟ ಠಾಣೆಯ ಎಎಸ್ಐ, ಮುಖ್ಯ ಪೇದೆ ಎಸ್ಎಂ ಬಾಡಗಿಮಠ ಅಮಾನತಾದವರು. ಗಮನಿಸ್ತಿದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ವಸೂಲಿಗಿಳಿದಿದ್ರು ಅವರು ಅನ್ನೋದನ್ನ. ಇದನ್ನ ಆಧಾರವಾಗಿಟ್ಕೊಂಡು ಅಲ್ಲಿನ ಎಸ್ಪಿ ಪ್ರಕಾಶ್ ನಿಕಂ, ವಿಜಯಪುರದ ಎಸ್ಪಿ, ಈ ಇಬ್ಬರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅದು ಅಲ್ಲಿ ಎರಡು ನಮ್ಮ ಸಿಬ್ಬಂದಿ ಅವರು ಅಲ್ಲಿ ಸಿಂದಗಿ ನಾಕಲ್ಲಿ ಏನೋ ವಸೂಲಿ ಮಾಡ್ತಾ ಇದಾರೆ ಅಂತದ್ದು ನಿನ್ನೆನ ಅದು ನನಗೆ ಗಮನಕ್ಕೆ ಬಂದಿದೆ. ನಿನಗೆ ನಾನು ನೋಡಿದ್ದೀನಿ ಅದ್ರ ಬಗ್ಗೆ. ನಾನು ಇಮಿಡಿಯೇಟ್ಲಿ ಡಿವೈಎಸ್ಪಿ ವಿಜಯಪುರ ಕಡೆಯಿಂದ ಒಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ. ರಿಪೋರ್ಟ್ ತಗೊಂಡು ಈಗ ಅವರು ಕಳಿಸಿದ್ದಾರೆ. ಅವ್ರ ಮೇಲೆ ಎರಡು ಜನಕ್ಕೆ ನಾನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸಸ್ಪೆಂಡ್ ಮಾಡಿ ಅವ್ರದ್ದು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಆಮೇಲೆ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಆಕ್ಷನ್ ತಗೊಳ್ತೀನಿ. ಎರಡು ಸಿಬ್ಬಂದಿಯವರು ಗೋಲ್ಗುಮ್ಮಜ್ ಪೊಲೀಸ್ ಸ್ಟೇಷನ್ ಅವರು ಇದ್ದಾರೆ. ನೋ ಈ ತರ ಅದು ಯಾವುದು, ಇದು ಫಸ್ಟ್ ಟೈಮ್ ಇದು ಬಂದಿದೆ. ಕೆಲವು ಸರಿ ಇಲ್ಲಿ ತಿಕೋಟ ಅಲ್ಲಿ ಕೂಡ ಈ ತರ ಮಾಡ್ತಾ ಇದ್ರು ವೆಹಿಕಲ್ಸ್ ಹೋದಾಗ. ಅವ್ರದ್ದು ಕೂಡ ಎಲ್ಲ ಟಿಕೋದಲ್ಲೂ ಸ್ಟಾಪ್ ಈಗ ಚೇಂಜ್ ಮಾಡಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ವಿಡಿಯೋ ಸಿಕ್ತು, ಕ್ರಮ ಕೈಗೊಂಡ್ರು. ಒಂದು ವೇಳೆ ವಿಡಿಯೋ ಸಿಗದೆ ಹೋಗಿದ್ರೆ ಅವ್ರು ತಪ್ಪಿಸಿಕೊಂಡು ಬಿಡ್ತಾ ಇದ್ರು. ಸೊ ಇಲಾಖೆಯಿಂದ ಆಗಬಹುದಾದ ಭ್ರಷ್ಟಾಚಾರ ತಡೆಯೋದಕ್ಕೆ ಏನ್ ಮಾಡಬಹುದು ಎಸ್ ಪಿ ಅವರು? ಅಭಿಷೇಕ್, ಈಗಾಗಲೇ ವಿಜಯಪುರ ಜಿಲ್ಲೆಯಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ವಸೂಲಿ ಮಾಡ್ತಾರೆ ಅನ್ನೋಂತ ಒಂದು ದೂರುಗಳು ಕೇಳಿ ಬರ್ತಾನೆ ಇದ್ವು. ಆದ್ರೆ ಯಾವುದೂ ಕೂಡ ಒಂದು ಬೆಳಕಿಗೆ ಬರ್ತಾ ಇರಲಿಲ್ಲ, ಕೇವಲ ಆರೋಪಗಳಾಗಿದ್ವು. ಈಗ ನಿನ್ನೆ ಅಲ್ಲೇ ಮೊನ್ನೆ ಅಂದ್ರೆ 10ನೇ ತಾರೀಕಿನ ದಿವಸ ದಿಗ್ವಿಜಯ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ವರದಿಯನ್ನ ಪ್ರಸಾರ ಮಾಡ್ತು. ಅದೇನು ಅಂತಂದ್ರೆ ಗೋಲ್ಗುಂದ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಇಬ್ಬರು ಪೊಲೀಸರು ಮರಳು ಲಾರಿಯಿಂದ ಹಫ್ತ ವಸೂಲಿ ಮಾಡ್ತಕ್ಕಂಥದ್ದು. ಈ ವರದಿಯ ಪ್ರಸಾರ ಆಗ್ತಿದ್ದಂತ ಹೆಚ್ಚಿಸ್ಕೊಂಡಂತ ವಿಜಯಪುರ ಎಸ್ ಪಿ ಪ್ರಕಾಶ್ ನಿಕಂ ಅವರು ಗೋಳಗುಂದ ಪೊಲೀಸ್ ಠಾಣೆ ಎಎಸ್ಐ ಆಗಿರ್ತಕ್ಕಂಥ ಸಾವಿತ್ರಿ ಗುರುಬಟ್ಟಿ ಮತ್ತೆ ಮುಖ್ಯ ಪೇದೆ ಆಗಿರ್ತಕ್ಕಂಥ ಎಸ್ ಎಂ ಬಾರ್ಗಿಮಠ ಅವರನ್ನ ಈಗಾಗಲೇ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಸ್ಟ್ಯಾಂಡ್ ಕೂಡ ಈಗಾಗಲೇ ಜಿಲ್ಲೆಯಾದ್ಯಂತ ಎಲ್ಲಾ ಠಾಣೆಗಳಿಗೂ ಕೂಡ ಒಂದು ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಯಾವುದೇ ಒಬ್ಬ ಸಿಬ್ಬಂದಿ ಯಾರಿಂದನೂ ಕೂಡ ಸಾರ್ವಜನಿಕರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡುವಂತಿಲ್ಲ. ಆ ರೀತಿ ಏನಾದರೂ ಮಾಡಿದ್ರೆ ನಾನು ಇದನ್ನ ಸಹಿಸೋದಿಲ್ಲ, ಖಂಡಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತೇನೆ. ಉಪ್ಪುತ್ತಿದ್ದವರಿಗೆ ನೀರು ಕುಡಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಅನ್ನೋಂತ ಒಂದು ಭರವಸೆಯನ್ನ ಇದೀಗ ನೀಡಿದ್ದಾರೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ತಮ್ಮ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತಕ್ಕಂತ ಪೊಲೀಸ್ ಠಾಣೆಗಳಲ್ಲಿ ಕೆಲ ಪೊಲೀಸರು ವಸೂಲಿ ಮಾಡ್ತಾರೆ ಅನ್ನೋಂತ ಒಂದು ಕೇಳಿ ಬರ್ತದೆ. ಅದೆಲ್ಲವೂ ಕೂಡ ಒಂದು ಹಜ್ಜಿನ ಕಣ್ಣನ್ನ ಇಡೋ ಮೂಲಕ ಮೇಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ್ದೇನೆ. ಆ ರೀತಿ ಯಾರಾದರೂ ಕಂಡು ಬಂದರೆ ಈ ಕೂಡಲೇ ಅವರನ್ನ ಅಮಾನತು ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನುವಂತ ಒಂದು ಮಾಹಿತಿಯನ್ನು ಎಸ್ ಪಿ ನೀಡಿದ್ದಾರೆ. ದಿಗ್ವಿಜಯ ನ್ಯೂಸ್ ವರದಿ ವಿಸ್ತರಿಸಿದ್ದು ಒಂದು ಪೊಲೀಸರ ಒಂದು ಕರಾಳ ಮುಖವನ್ನ ಬಯಲು ಮಾಡಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ದಿಗ್ವಿಜಯ ನ್ಯೂಸ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಇದೀಗ ಇಬ್ಬರು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಅಭಿಷೇಕ್, ಧನ್ಯವಾದ. ಶಶಿಕಾಂತ್.